ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಜಗದೀಶ್ ಶೆಟ್ಟರು ಗೆ ಬರ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಅದೇ ರೀತಿ ವಾಪಸ್ ಹೋದಾಗ ಕೂಡ ಯಾರು ಅಚ್ಚರಿಯನ್ನು ವ್ಯಕ್ತಪಡಿಸ್ಲಿಲ್ಲ ಸಹಜವಾಗಿ ಅದು ಅವ್ರ ಡಿಸಿಷನ್ನು ಅವ್ರ ನಿರ್ಧಾರ ಅದನ್ನ ಗೌರವಿಸ್ಬೇಕು ಇಷ್ಟ ಇದ್ದಾರೆ ಫಾಲೋ ಮಾಡ್ಬೇಕು ಕಷ್ಟ ಆದ್ರೆ ಬಿಟ್ಕೊಡ್ಬೇಕು ಆದರೆ ಜಗದೀಶ್ ಶೆಟ್ಟರ್ ಅವರ ಬಂದು ಹೋಗುವ ಆಟದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ ತಪ್ಪೇನು ಯಾರಿಗಾದ್ರೂ ಮನೆಯೊಳಗೆ ಕರ್ಕ ಬರ್ಬೇಕು ಅಂದ್ರೆ ಇನ್ಮೇಲೆ ಹಿಂದೆ ಮುಂದೆ ಯೋಚಿಸಬೇಕಿಲ್ಲ ನಮಗೆ ಇಟ್ಟು ಹೋಗ್ಬಿಡ್ತಾರೆ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡ್ಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಯಾವ್ದೊಂದು ವಸ್ತು ತಗ ಬರ್ಬೇಕು ಅಂದ್ರೆ ಇಪ್ಪತ್ ಸಲ ಯೋಚನೆ ಮಾಡ್ಕೊ ಬರ್ತೀವಿ ಗ್ಯಾರಂಟಿ ವಾರಂಟಿ ರಿಪ್ಲೇಸ್ಮೆಂಟ್ ಮತ್ತೊಂದು ಮಗದೊಂದು ಅಂತ ಹೀಗಾಗಿ ಯಾರು ಕಾಂಗ್ರೆಸ್ ಬರ್ತಾರೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡು ಅವ್ರ ಹಿಸ್ಟ್ರಿ ಅವ್ರ ಕೆಮಿಸ್ಟ್ರಿ ಎಲ್ಲವನ್ನ ನೋಡಿ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಅನ್ನ ಕೊಟ್ಟರು ಸಿದ್ದರಾಮಯ್ಯ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಮ್ನೆ ಅವ್ರ ಮೇಲಿನ ಕೋಪಕ್ಕೆ ಇವ್ರು ಕರ್ಕೊ ಬರೋದು ಇವ್ರ ಮೇಲಿನ ಕೋಪಕ್ಕೆ ಅವ್ರು ಬಿಟ್ಟು ಹೋಗೋದು ಅವೆಲ್ಲ ಗೊಂದಲಗಳೇ ಬೇಡ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿದ ಬಳಿಕ ಕಾಂಗ್ರೆಸ್ ನಲ್ಲಿ ಒಂದು ರೀತಿ ಆತಂಕ ಆದ್ರೆ ಜಗದೀಶ್ ಶೆಟ್ಟರ್ ಅವರು ಹೇಳುವ ಪ್ರಕಾರ ತಮ್ಮ ಜೊತೆ ಯಾರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ರು ಅವರೆಲ್ಲ ವಾಪಸ್ ಬರಕ್ ರೆಡಿ ಆಗೋ ಅನ್ನೋ ಸೂಚನೆನ ಕೊಟ್ಟಿದ್ದಾರೆ ಅವ್ರ ಜೊತೆ ಯಾರು ಹೋಗಿದ್ರು ಅವ್ರ ಜೊತೆಗೆ ಯಾರು ಹೋಗಿಲ್ಲ ಅವ್ರ ಟೈಮಲ್ಲಿ ಹೋದವರು ಲಕ್ಷ್ಮಣ ಸವದಿ ಅವರು ಲಕ್ಷ್ಮಣ ಸವದಿಯವ್ರು ಗೆದ್ಬಿಟ್ ಪ್ರೂವ್ ಮಾಡಿದ್ರು ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರೇ ಹೇಳೋ ಪ್ರಕಾರ ಲಕ್ಷ್ಮಣ ಸವದಿ ವಾಪಸ್ ಹಾಕೋದಕ್ಕೆ ಮುಹೂರ್ತ ಸದ್ದ ಸಿದ್ಧವಾಗಿದೆ ವೇದಿಕೆ ಸಜ್ಜಾಗಿದೆ ಲಕ್ಷ್ಮಣ್ ಸವದಿ ಅವರು ಕೂಡ ಸದ್ಯದಲ್ಲೇ ಬಿಜೆಪಿ ಗೆ ಮರಳುತ್ತಾರೆ ಅಂತ ಲಕ್ಷ್ಮಣ್ ಸವದಿ ಅವರನ್ನ ಕೂಡ ಬಿಜೆಪಿ ಪಕ್ಷ ಉಪ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು ಅನ್ನೋದನ್ನ ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿ ಅವರು ಮರೆಯುವಂತಿಲ್ಲ ಅದೇ ರೀತಿ ಸಂಕಷ್ಟದಲ್ಲಿ ಮುನಿಸ್ಕಂಡ್ ಬಂದಾಗ ಸಂಕಷ್ಟದಲ್ಲಿ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಕೈ ಎತ್ತಿದಾಗ ಕೈ ಹಿಡಿದಿದ್ದು ಕಾಂಗ್ರೆಸ್ ಈಗ ಕಾಂಗ್ರೆಸ್ಗೆ ತಮ್ಮ ಕಮಿಟ್ಮೆಂಟ್ ಅನ್ನ ಎಷ್ಟರ ಮಟ್ಟಿಗೆ ಕೊಡ್ತಾರೆ ಜಗದೀಶ್ ಶೆಟ್ಟರ್ ಅಂತೂ ಉಳಿಸ್ಕೊಳ್ಳಿಲ್ಲ ಕಾಂಗ್ರೆಸ್ ಕೊಟ್ಟ ಕಾಂಗ್ರೆಸ್ ಇಟ್ಟ ನಂಬಿಕೆಯನ್ನ ಉಳಿಸ್ಕೊಳ್ಲಿಲ್ಲ ಅವ್ರು ಹೋಗಿದ್ರಿಂದ ಕಾಂಗ್ರೆಸ್ಗೆ ಯಾವ ಲಾಸು ಇಲ್ಲ ಆದರೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದ ಒಂದಷ್ಟು ಜನ ಮಕ ತಿರ್ಗಸ್ಕತಾವ್ರೆ ಯಾವ ಬುಡಾಪಾತ ಗೋಲಿ ಎಲ್ಲ ಬಿಜೆಪಿ ಎತ್ಕೊಂಡು ಇತ್ಕಂಡ್ ಎಲೆಕ್ಷನ್ ಮುಗಿಸ್ಕೊಬಿಡಣ ಆಮೇಲೆ ನೋಡ್ಕೊಬಿಡಣ ಎರಡ್ ಸಾವಿರದ ಇಪ್ಪತ್ತೆಂಟು ಮತ್ತೆ ಎಡವಟ್ಟಾರ ಕಷ್ಟ ಅಂತ ಒಂದಷ್ಟು ಜನ ಕಾಂಗ್ರೆಸ್ ಕಡೆಗೆ ಕಾಲು ಇಟ್ಟಿದ್ದವರು ಕೂಡ ಮತ್ತೊಂದಷ್ಟು ಜನ ವಾಪಸ್ ಕಾಂಗ್ರೆಸ್ ಬೇಡ ಕಣಪ ಬಿಜೆಪಿ ಎಲ್ಲ ಇದ್ಬಿಡೋಣ ಇದ್ ಯಾಕೋ ಮೋದಿ ಅವ ಜೋರ ಕೇಳಿಸ್ತಾ ಐತೆ ಮತ್ತೊಂದ್ ಕಡೆ ರಾಮ ಮಂದಿರದ ಲೆಕ್ಕಾಚಾರ ಜೋರಾಗೈತೆ ಅಂತ ಹೀಗಾಗಿ ಇವೆಲ್ಲಾ ಲೆಕ್ಕಾಚಾರಗಳ ನಡುವೆ ಜಗದೀಶ್ ಶೆಟ್ಟಿರ್ ಅವರು ಹೇಳಿರೋದು ಒಂದೇ ಮಾತು ನನ್ನ ಜೊತೆಯಲ್ಲಿ ಕೈ ಹಿಡಿದವರು ವಾಪಸ್ಸು ಬಿ ಗೆ ಬರ್ತಾರೆ ಸಾಕಷ್ಟು ಕಾರ್ಯಕರ್ತರುಗಳು ನನ್ನ ಜೊತೆ ಮಾತಾಡ್ತಿದ್ದಾರೆ ಸಾಕಷ್ಟು ನಾಯಕರುಗಳು ನನ್ನ ಮೂಲಕ ಮಾತನಾಡ್ತಿದ್ದಾರೆ ಸಾಕಷ್ಟು ನಾಯಕರುಗಳು ನನ್ನ ನಿರ್ಧಾರವನ್ನು ಗೌರವಿಸಿ ನಮಗೂ ಬೇಗ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಸ್ಟೇಟ್ಮೆಂಟ್ ಜಗದೀಶ್ ಶೆಟ್ಟರು ನನ್ ಜೊತೆಲಿ ಅಂತಿದ್ರಿಂದ ಲಕ್ಷ್ಮಣ ಸವದಿಯವರ ಗರ್ವಪಿಸಿ ಶೀಘ್ರದಲ್ಲಿ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ ವೀಕ್ಷಕರೇ ನಿಮ್ ಪ್ರಕಾರ ಲಕ್ಷ್ಮಣ ಸವದಿಯವರು ಬಿಜೆಪಿಗೆ ಮರಳಬೇಕಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು